ಎಲ್ಲರಿಗೂ ನಮಸ್ಕಾರಗಳು. ಶೋಕಮಾತಾ ದೇವಾಲಯ ವಿಟ್ಲ ಈ ಧರ್ಮಕೇಂದ್ರದ ಪರವಾಗಿ ತಮಗೆಲ್ಲರಿಗೂ ಶುಭಕಾಮನೆಗಳು. 2023ನೇ ಇಸವಿ ಶೋಕಮಾತಾ ದೇವಾಲಯ ವಿಟ್ಲ ಇದಕ್ಕೆ ಶತಮಾನೋತ್ಸವ ಸಂಭ್ರಮದ ವರ್ಷ. 1923ರಲ್ಲಿ ಪುತ್ತೂರು ಧರ್ಮಕೇಂದ್ರದಿಂದ ಶೋಕಮಾತಾ ದೇವಾಲಯ ವಿಟ್ಲ ವಿಭಜನೆಗೊಂಡು ಸ್ವತಂತ್ರ ಧರ್ಮಕೇಂದ್ರವಾಗಿ ಕಳೆದ 100 ವರ್ಷಗಳಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬೆಳೆಯುತ್ತಾ ಬಂದಿದೆ. ವಿಟ್ಲ ಪರಿಸರದಲ್ಲಿ ಕ್ರೈಸ್ತರು, ಹಿಂದೂ ಬಾಂಧವರು, ಮುಸ್ಲಿಂ ಬಾಂಧವರು ಜೊತೆಗೂಡಿ ಶಾಂತಿ ಸೌಹಾರ್ದತೆಯಿಂದ ಸಹೋದರತೆಯಿಂದ ಬಾಳುವುದು ನಮಗೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ. 2023ನೇ ಇಸವಿ ಶತಮಾನೋತ್ಸವ ಸಂಭ್ರಮದ ವರ್ಷವಾದ್ದರಿಂದ 2017ರಲ್ಲಿ ಶತಮಾನೋತ್ಸವದ ಸ್ಮರಣೆಗಾಗಿ ವಿಶಾಲವಾದ ಸಭಾಭವನದ ಯೋಜನೆಯನ್ನು ಆರಂಭಗೊಳಿಸಲಾಗಿತ್ತು. ಕಳೆದ 5 ವರ್ಷಗಳಲ್ಲಿ ಹಲವಾರು ಅನಿರೀಕ್ಷಿತ ಕಾರಣಗಳಿಂದಾಗಿ ಈ ಯೋಜನೆ ಕುಂಟುತ್ತಾ ಸಾಗುತ್ತಾ ಬಂದರೂ ಕಳೆದ 2-3 ತಿಂಗಳುಗಳ ನಮ್ಮ ಚರ್ಚಿನ ಭಕ್ತಾದಿಗಳ ದಾನಿಗಳ ದಾನದಿಂದಾಗಿ ಸೇವೆಯಿಂದಾಗಿ ಈ ಯೋಜನೆ ಮುಗಿಯುತ್ತಾ ಬಂದಿದೆ. ಇದೇ ವಾರ ಶನಿವಾರ ಆಗಸ್ಟ್ 13ರಂದು ಈ ನೂತನ ಶತಮಾನೋತ್ಸವ ಸ್ಮಾರಕ ಸಮುದಾಯ ಸಭಾಭವನದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಲಾಗುವುದು. 9:30 ಗಂಟೆಗೆ ಸರ್ವಶಕ್ತದೇವರಿಗೆ ಕೃತಜ್ಞತಾ ಬಲಿಪೂಜೆ, 10:30 ಗಂಟೆಗೆ ಸರಿಯಾಗಿ ನಮ್ಮ ಧರ್ಮ ಕೇಂದ್ರದ ಹಾಗೂ ನಮ್ಮ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾಗಿರುವಂತಹ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾಣ ಅವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡು ಆಶೀರ್ವದಿಸಲಾಗುವುದು. ಅವರೊಂದಿಗೆ ಅನೇಕ ಧರ್ಮಗುರುಗಳು, ಧರ್ಮ ಭಗಿನಿಯರು, ಮಾನ್ಯ ಸಂಸದರು, ಮಾನ್ಯ ಶಾಸಕರು ಹಾಗೂ ವಿವಿಧ ಗಣ್ಯಾತಿಗಣ್ಯರು ಬಂದು ಈ ಸಮಾರಂಭವನ್ನು ಚಂದಗೊಳಿಸಲಿಕ್ಕಿದ್ದಾರೆ. ಈ ಧರ್ಮ ಕೇಂದ್ರದ ಪಾಲನಾ ಪರಿಷತ್ತಿನ ಸರ್ವ ಸದಸ್ಯರ ಹಾಗೂ ವಿಟ್ಲ ಶೋಕಮಾತಾ ದೇವಾಲಯ ಭಕ್ತಾದಿಗಳ ಪರವಾಗಿ ತಮ್ಮೆಲ್ಲರನ್ನು ಶನಿವಾರ 13 ಆಗಸ್ಟ್ 2022 ಬೆಳಗ್ಗೆ 10:30 ಗಂಟೆಗೆ ಸರಿಯಾಗಿ ನಡೆಯುವಂತಹ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಆಮಂತ್ರಿಸುತ್ತೇನೆ. ಈ ಸಮುದಾಯ ಸಭಾಭವನವು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಮಿನಿ ಹಾಲ್ ಹಾಗೂ 1000 ಆಸನಗಳುಳ್ಳ ಅತ್ಯಾಧುನಿಕ ಸೌಕರ್ಯ ಸೌಲಭ್ಯಗಳುಳ್ಳ ವಿಶಾಲವಾದ ಸಭಾಭವನವಾಗಿ ಸಮಾಜಕ್ಕೆ ಸಮರ್ಪಿಸಲು ನಾವು ಸಂತೋಷ ಪಡುತ್ತೇವೆ. ಈ ಸಂದರ್ಭದಲ್ಲಿ ಸರ್ವ ದಾನಿಗಳನ್ನು, ಅನೇಕ ರೀತಿಯಲ್ಲಿ ಸೇವೆ ನೀಡಿದವರನ್ನು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸುತ್ತಾ ಭಗವಂತನ ಆಶೀರ್ವಾದ ಅವರ ಮೇಲೆ ಕೋರುತ್ತೇನೆ. ತಮ್ಮೆಲ್ಲರ ಸಹಕಾರ ಬಯಸುತ್ತೇನೆ. ಈ ಸಮುದಾಯ ಭವನವು ಎಲ್ಲರಿಗೂ ಉಪಯೋಗವಾಗುವಂತಾಗಲಿ. ಧನ್ಯವಾದಗಳು.